ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವಿಡಿಯೋ. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ತಾಯಿ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನೆಕ್ಸ್ಟ್ ವ್ಲಾಗ್ ಮಾಡಿ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಈಗ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ಇವಾಗ ನಾನು ನಿಮ್ಮ ಹತ್ರ ಒಂದು ವಿಷಯ, ಮುಖ್ಯವಾದ ವಿಷಯ ನಾನು ಹೇಳ್ತೀನಿ. ಅದೇನು ಅಂದರೆ, ತುಂಬ ಓವರಾಗಿ ಬ್ಯಾಡ್ ಕಮೆಂಟ್ಸ್ಗಳು, ಸುಮ್ಮನೆ ಕಳಿಸೋದು, ಒಳ್ಳೆ ನಾವೇನೋ ನಾವು ಸರಿಯಾಗಿ ಮಾಡ್ದಿದ್ದಂಗೆಲ್ಲ ಕಳಿಸೋದೆಲ್ಲ ಮಾಡಬಾರ್ದು. ಯಾಕಂದರೆ ನಾವು ಅದರ ಅನುಭವವನ್ನು ತಿಳ್ಕೊಂಡು ಅದ್ರ ಪ್ರಯೋಜನಗಳನ್ನು ನಾವು ಪಡ್ಕೊಂಡು ಇರೋದ್ರಿಂದಲೇ ನಾವು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಅಪ್ಲೋಡ್ ಮಾಡೋದೆಲ್ಲ ಏನಾಗುತ್ತೆ ಗೊತ್ತಾ? ಫಸ್ಟ್ ಆಫ್ ಆಲ್ ನಾನೊಂದು ಹೇಳ್ತೀನಿ ನೋಡಿ, ಬ್ಯಾಡ್ ಕಮೆಂಟ್ಸ್ ಕಳಿಸೋರಿಗೆ ಯಾರಿಗೇ ಆಗಲಿ, ನನಗೆ ಅಂತಲ್ಲ, ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗೆ ಯಾರೇ ಆಗಲಿ, ನೀವು ಕಳಿಸೋದಕ್ಕಿಂತ ಮುಂಚೆ ಸ್ವಲ್ಪ ನೋಡಿ, ನಿಧಾನವಾಗಿ ಮಾತಾಡಿ ನೀವು ಕಳಿಸಿ. ಹೆಂಗಂದ್ರೆ ಹಾಗೆ ನಿಮ್ಗೆ ಇಷ್ಟಕ್ಕೆ ಬಂದಂಗೆಲ್ಲ ನೀವು ಕಳಿಸೋದು ಸರಿ ಇಲ್ಲ. ಯಾಕೆ ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನಾವೀಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಚೆಕ್ ಬ್ಯಾಕ್ ಲೇಟರ್ ಅಂತ ಯೂಟ್ಯೂಬ್ ಅವರು ಫಸ್ಟು ನಮ್ಮದು ವೀಡಿಯೋಗಳನ್ನ ವಾಚ್ ಮಾಡಿ ಆದಮೇಲೆ ಪಬ್ಲಿಷ್ಗೆ ಬಿಡೋದು. ಏಕ್ದಮ್ ಅದೇ ಏಕ್ದಮ್ ನಮ್ಮದು ವೀಡಿಯೋಗಳು ಸರಿ ಇಲ್ಲ ಅಂದರೆ ಅವ್ರು ಬಿಡೋದಿಲ್ಲ. ನಮಗೆ ಒಂದು ಫುಲ್ಲು ಜಿಮೇಲಲ್ಲಿ ಫುಲ್ಲು ಬಂದುಬಿಡುತ್ತೆ ಅವರು. ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ ಅಂದರೆ, ಇಷ್ಟಕ್ಕೆ ಬಂದಂಗೆ, ಇಷ್ಟಕ್ಕೆ ಬಂದಂಗೆಲ್ಲ ವೀಡಿಯೋಗಳೆಲ್ಲ ನಾವು ಹಾಕೋದಿಲ್ಲ. ಹೇಳ್ತಾರೆ ಇಷ್ಟಕ್ಕೆ ಬಂದಂಗೆಲ್ಲ ನೀವು ವೀಡಿಯೋಗಳು ಹಾಕ್ತೀರಾ, ಹೆಂಗಂದ್ರೆ ನೀವು ವೀಡಿಯೋಗಳು ಹಾಕ್ತೀರಾ, ನೀವು ಹೆಂಗೆ ಒಂಥರ ಮಾತಾಡ್ತಾರೆ, ಇಷ್ಟಕ್ಕೆ ಬಂದಂಗೆಲ್ಲ ವೀಡಿಯೋಗಳು ಹಾಕೋದಕ್ಕೆ ನಮಗೇನು ಬುದ್ಧಿ ಕೆಟ್ಟಿಲ್ಲ ಅಲ್ವಾ? ನಾವೂ ಓದಿ ತಿಳ್ಕೊಂಡು ಅನುಭವ ಪಟ್ಟು ಪ್ರತಿಯೊಂದು ನಾವು ತಿಳ್ಕೊಂಡಿರೋದ್ರಂದೇ ಧೈರ್ಯವಾಗಿ ಯೂಟ್ಯೂಬ್ಗಳಲ್ಲೇ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದ್ಸರಿ ನೀವು ಬ್ಯಾಡ್ ಕಮೆಂಟ್ಸ್ ಕಳಿಸೋದಕ್ಕಿಂತ ಮುಂಚೆ ಸ್ವಲ್ಪ ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ತಪ್ಪೇನಾದರೂ ಇದ್ದರೆ ಹೇಳಿ, ಅದು ಒಳ್ಳೆ ರೀತಿಯಾಗಿ ಹೇಳಿ, ಓವರಾಗಿ ಎಲ್ಲ ಹೇಳೋದು ಸರಿ ಇಲ್ಲ. ಇನ್ನೊಂದ್ಸರಿ ನೋಡಿಕೊಂಡು ನೀವು ಮಾತಾಡಿ, ಓಕೆನಾ? ಹಾಂ ಫ್ರೆಂಡ್ಸ್, ಮನೆಗೆ ಬಂದು ರೀಚ್ ಆಗಿಬಿಟ್ವಿ. ರೀಚ್ ಆಗಿ ಒನ್ ಅವರ್ ಆಯಿತು. ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ, ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅಂತ ಮಲಗಿಬಿಟ್ಟೆ. ಈಗ ಬರಬೇಕಾದ್ರೇ ಶಿವಾಜಿನಗರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಮಟನ್ನು, ಲಿವರ್ ಗ್ರೇವಿ, ಲಿವರು ಎಲ್ಲ ತೊಗೊಂಬಂದರು. ತೊಗೊಂಬಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡಿಬಿಡು ಅಂತ ಹೇಳಿದ್ರು. ನನಗೂ ಮನಸ್ಸೇ ಇಲ್ಲ ಮಾಡೋದಕ್ಕೆ. ಬಟ್ ಏನಂತ ಹೇಳಿದ್ರೆ, ನಮ್ಮ ತಂಗಿ ಅವ್ರ ಅತ್ತೆ ತೀರೋದ್ರು, ನಮಗೆಲ್ಲ ಏನು ಸೂತ್ಕ ಇಲ್ಲ. ನಮ್ಮ ತಂಗಿಗೆ ಸೂತ್ಕ ಇರೋದು, ನಮಗೇನು ಸೂತ್ಕ ಇಲ್ಲ. ಆದ್ದರಿಂದ ಇವತ್ತಿಗೆ 4 ಡೇಸ್ ಆಯಿತು ಅವ್ರು ತಿರೋಗಿ. ಸರಿ ಪರವಾಗಿಲ್ಲ, ನಮಗೆ ಸೂತ್ಕ ಇಲ್ವಲ್ಲ ಅಂತೇಳ್ಬಿಟ್ಟು ಇವ್ರು ಹೇಳಿದ್ರು. ಹಾಗೆ ಬರಬೇಕಾದ್ರೇ ತಂದಿದ್ದೀನಿ. ಈಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಹಾಗೆ ನಿಮಗೆ ತೋರಿಸ್ತೀನಿ, ಬನ್ನಿ ಬಿಡೋದಲ್ಲಿ ಹೋಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗೋಯಿತು. ಇಲ್ಲಿ ನೋಡಿ ಅನ್ನ ಮಾಡಿಬಿಟ್ಟೆ ಕುಕ್ಕರಲ್ಲಿ. ಇದು ಬಂದು ಮಟನ್ ಗ್ರೇವಿ, ನೆಕ್ಸ್ಟು ಇದು ಬಂದು ಲಿವರ್ ಗ್ರೇವಿ. ಇದು ಬಂದು ಇದೇನು ಅಂದರೆ, ಇದ್ರದ ಬಗ್ಗೆ ನಾನು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ಏನು ಅಂದರೆ, ಇದು ಬಂದು ನಾವು ಮಟನ್ ತಗೊಳ್ಬೇಕಾದ್ರೆ ಈ ಕೊಬ್ಬಿನಂಶ ಕೊಡ್ತಾರಲ್ವಾ, ಅವ್ರ ಹತ್ರ ಇನ್ನು ಸ್ವಲ್ಪ ಜಾಸ್ತಿನೇ ನಾವು ಕೊಬ್ಬಿನಂಶ ತಗೊಂಬಂದು, ಈ ಥರ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂಚೂರು ಅರಶಿನ ಪುಡಿ, ಒಂಚೂರು ಖಾರದ ಪುಡಿ, ಒಂಚೂರು ಚಿಕನ್ ಮಸಾಲ ಪೌಡರು, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಗ್ರೇವಿ ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಬಂದು ತುಂಬ ಸಣ್ಣ ವೀಕ್ ಇರ್ತಾರಲ್ವಾ, ಅವರು ಫ್ಯಾಟ್ ಆಗ್ತಾರೆ, ಮಕ್ಕಳಿಗೂ ಇದು ಆರೋಗ್ಯ. ಮಕ್ಕಳು ಆ ಥರ ಈ ಥರ ಕೊಟ್ಟರೆ ಕೂಡ ಮಕ್ಕಳು ತುಂಬ ಟೇಸ್ಟಾಗಿ ತಿಂತಾರೆ. ಆಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇದೆ, ಇಲ್ಲಿ ನೋಡಿ ಸೂಪ್ ಇದೆ ಅಲ್ವಾ. ಈ ಸೂಪ್ಗೆ ನೀವೇನು ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಈಗ ಸೂಪನ್ನು ತೆಗೆದು ಈ ಥರ ಬಟ್ಲಲ್ಲಿ ನಾವು ಹಾಕ್ಕೊಂಡು ಈ ಥರ ಬಟ್ಲಲ್ಲಿ ಫ್ರೆಂಡ್ಸ್, ಇದರಲ್ಲಿ ನಾವು ಈಗ ಸೂಪ್ ಇಳಿಸೋದಕ್ಕಿಂತ ಮುಂಚೆ ನಾವು ಮಟನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಒಂಚೂರು ಉಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಅರಶಿನ ಪುಡಿ ಹಾಕ್ಬಿಟ್ಟು, ಬೇಕು ಅಂದರೆ ನೀವು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ನಾವು ವಿಸಿಲಿಕ್ಕಿ ಅದರಲ್ಲಿ ಬರ್ತಕ್ಕಂಥ ನೀರನ್ನೇ ನಾವು ಸೂಪಾಗಿ ಮಕ್ಕಳಿಗೆ ಕೊಡೋದ್ರಿಂದ ಇದು ಹೆಲ್ತಿ ಕೂಡ ಹೌದು, ಮತ್ತು ತುಂಬ ವೀಕ್ ಆಗಿರೋ ಮಕ್ಕಳಿಗೆ ದಪ್ಪ ಆಗ್ತಕ್ಕಂಥ ಚಾನ್ಸಸ್ಸು 100% ಇದೆ. ನೋಡಿ ಈ ಥರ ಹಾಕಿದ ತಕ್ಷಣ ನೀವೇನು ಮಾಡ್ತೀರಾ, ಇದರಲ್ಲಿರ್ತಕ್ಕಂಥ ಒಂದು ಕೊಬ್ಬಿನಂಶ ತೆಗೆದು ಈ ಥರ ಹಾಕಿ ಹಾಕ್ಬಿಟ್ಟು ಮಕ್ಕಳಿಗೆ ನೀವು ಒಂದು ಸ್ಪೂನ್ ಹಾಕಿ ಕೊಡೋದ್ರಿಂದ ಇದು ತುಂಬ ಟೇಸ್ಟಾಗೂ ಇರುತ್ತೆ, ಮಕ್ಕಳು ಹಾಗೇನೆ ತಿಂದುಬಿಡ್ತಾರೆ. ಇಲ್ಲ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ ಅನ್ನದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಕ್ಕಳಿಗೆ ಮಿಕ್ಸ್ ಮಾಡಿ ನೀವು ತಿನ್ನಿಸಿ, ಮಕ್ಕಳು ದಪ್ಪನೂ ಆಗ್ತಾರೆ, ಹೆಲ್ತಿಯಾಗೂ ಇರ್ತಾರೆ, ಗುಡ್ ಕೊಲೆಸ್ಟ್ರಾಲ್ಗಳು ಕೂಡ ಮಕ್ಕಳಿಗೆ ಸೇರುತ್ತೆ. ಫ್ರೆಂಡ್ಸ್ ನೋಡಿ, ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ನೆಕ್ಸ್ಟು ನಾಳೆ ಮಾಡ್ತೀನಿ ಫ್ರೆಂಡ್ಸ್, ನಾಳೆ ಮಾಡಿ ನಿಮಗೆ ಇನ್ನೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.